ಫೆಬ್ರವರಿ 8 ಯಡೂರು ಶ್ರೀ ವೀರಭದ್ರೇಶ್ವರ ವಿಶಾಲಿ ಜಾತ್ರೆ ರಥೋತ್ಸವ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಶ್ರೀಶೈಲ ಶ್ರೀಗಳ ಮಾಹಿತಿ. ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಫೆಬ್ರವರಿ 8, 9 ಮತ್ತು 10 ಮೂರು ದಿನಗಳ ಕಾಲ ಶ್ರೀ ವೀರಭದ್ರೇಶ್ವರ ವಿಶಾಲಿ ಜಾತ್ರೆ ಮಹಾರಥೋತ್ಸವ ನಡೆಯಲಿದ್ದು, ಈ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ತಿಳಿಸಿದ್ದಾರೆ. ಅವರು ಯಡೂರಿನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡುತ್ತಾ ಮಾತನಾಡುತ್ತಿದ್ದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಒಂದು ಪವಿತ್ರವಾದ ಕ್ಷೇತ್ರ, ದಕ್ಷ ಬ್ರಹ್ಮನ ಯಜ್ಞ ಆಗಿತ್ತು ಇಲ್ಲೇ. ಕೊನೆಗೆ ದಕ್ಷನನ್ನು ಸಂಹರಿಸಿ ಶಿವನ ಆಜ್ಞೆಯಂತೆ ಆ ಯಜ್ಞಕುಂಡದಲ್ಲಿಯೇ ವೀರಭದ್ರ ಲಿಂಗ ರೂಪದಿಂದ ನಿತ್ಯ ನಿವಾಸವನ್ನು ಮಾಡ್ತಾ ಇದ್ದಾನೆ. ಶಿವ ವಿರೋಧಿ ಶಕ್ತಿಗಳನ್ನು ನಿಗ್ರಹ ಮಾಡುವುದು ಮತ್ತು ಶಿವಭಕ್ತರನ್ನು ಅನುಗ್ರಹಿಸುವುದು ಈ ವೀರಭದ್ರೇಶ್ವರನ ಒಂದು ಕಾರ್ಯ. ಈ ಕ್ಷೇತ್ರದ ಶಕ್ತಿ ಮತ್ತೆ ಭದ್ರಕಾಳಿಯನ್ನು ಕೂಡ ನೆಲೆಸಿ ಸದ್ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಪುರಾಣ ಪ್ರಸಿದ್ಧವಾದ ಈ ವೀರಭದ್ರೇಶ್ವರ ಲಿಂಗ ಭೂಗರ್ಭದಲ್ಲಿ ಮುಚ್ಚಿ ಹೋದಾಗ ಮೂಲ ಕಾಡಸಿದ್ದೇಶ್ವರರು ಅನುಷ್ಠಾನಕ್ಕಂತೇಳಿ ಬಂದಾಗ ಅವರ ದಿವ್ಯ ದೃಷ್ಟಿಗೆ ಇಲ್ಲಿ ಈ ಕ್ಷೇತ್ರದ ಮಹಿಮೆ, ಅಲ್ಲಿರುವ ಲಿಂಗ ಇವೆಲ್ಲೋ ಗೋಚರಿಸಿ ಅವಾಗ ಅವರೇ ಇಲ್ಲಿರುವ ಭಕ್ತರನ್ನು ಕರೆಸಿ ಅಲ್ಲೆಲ್ಲ ಉತ್ಖನನವನ್ನು ಮಾಡಿ ಆ ಲಿಂಗವನ್ನು ಪ್ರಕಟಗೊಳಿಸ್ತಾರೆ. ರಾಜ ಮಹಾರಾಜರ ನೆರವನ್ನು ಪಡ್ಕೊಂಡು ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಇಲ್ಲಿಯ ಸೇವಕರು ಯಾವ ರೀತಿ ದೇವರ ಮುಂದೆ ಹಾಡು ಹೇಳಬೇಕು ಅನ್ನುವಂಥ ಹಾಡುಗಳನ್ನು ಕೂಡ ಅವರೇ ರಚನೆ ಮಾಡ್ತಾರೆ. ಮತ್ತು ಇಲ್ಲಿರುವ ಎಲ್ಲ ಸಂಪ್ರದಾಯದ ಜನರಿಗೂ ಕೂಡ, ಎಲ್ಲ ಮತ ಪಂಥದ ಜನರಿಗೂ ಕೂಡ ಸೇವಾವಕಾಶವನ್ನು ಕಲ್ಪಿಸಿಕೊಟ್ಟು ನಿರಂತರ ಸೇವೆ ನಡೆಯುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಶ್ರೀಮಠ ದೇವಸ್ಥಾನ ಅನ್ಯೋನ್ಯವಾಗಿ ಅನೋಚಾಲವಾಗಿ ಕ್ಷೇತ್ರದ ಧಾರ್ಮಿಕ ಪರಂಪರೆಯನ್ನು ಎಲ್ಲ ಭಕ್ತರ ನೆರವಿನೊಂದಿಗೆ ಮುಂದುವರಿಸಿಕೊಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಅದನ್ನ ಜಾತ್ರೆ ವಿಶಾಲಿ ಅಮಾವಾಸ್ಯ ಒಂದು ದಿವಸ ಜಾತ್ರೆ ಆಗ್ತಿತ್ತು. ಅವಾಗ ಜಾತ್ರೆ ಅಂದ್ರೆ ಬರೋದು, ಅಭಿಷೇಕ ಮಾಡಿಸ್ಕೊಳ್ಳೋದು, ನದಿಯೊಳಗೆ ಸ್ನಾನ ಮಾಡೋದು, ದೇವರಿಗೆ ಹಣ್ಣು ಕಾಯಿ ಮಾಡೋದು, ಪ್ರಸಾದ ತಗೊಂಡು ಹೋಗಿಬಿಡೋದು, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಎಲ್ಲ ಭಕ್ತರ ನೆರವು, ಸಹಕಾರ, ಸಲಹೆ, ಅಪೇಕ್ಷೆ ಇವೆಲ್ಲವುಗಳನ್ನು ಜೊತೆಗೂಡಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಾಗ ಇದೊಂದು ತೇರಾಯಿತು. ತೇರಾದ ಮೇಲೆ ಈ ಜಾತ್ರೆ ವೈಭವ ಹೆಚ್ಚು ವಿಸ್ತಾರವಾಗಿ ವ್ಯಾಪಕವಾಗಿ ರೂಪುಗೊಳ್ತಾ ಬಂತು. ತೇರಾದಮೇಲೆ ಒಂದು ದಿವಸ ನಡೀತಾ ಇರುವಂಥ ಜಾತ್ರೆ 3 ದಿವಸಕ್ಕೆ ಅದು ವಿಕಾಸವನ್ನು ಬಂತು. ಈ ವರ್ಷ ಶ್ರೀಮಠದ ಉತ್ತರಾಧಿಕಾರಿಗಳು ಬಂದಮೇಲೆ 3 ದಿವಸದ ಈ ಜಾತ್ರೆ 9 ದಿವಸಕ್ಕೆ ವಿಸ್ತಾರಗೊಂಡಿದೆ ಅನ್ನುವಂಥದ್ದನ್ನು ಶಾಪೂರ್ವ ಶ್ರೀಗಳು ಅವರು ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈಗಾಗಲೇ 3ನೇ ತಾರೀಕಿನಿಂದನೇ ಪ್ರತಿನಿತ್ಯ ವೀರಭದ್ರ ದೇವರಿಗೆ ದೇವಾರ್ಚನೆ, ಮಹಾಮಂಗಳಾರತಿ, ನಂತರ ಉತ್ತರಾಧಿಕಾರಿಗಳಾದ ರೇಣುಕು ದೇವರಿಂದ ಪ್ರವಚನ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ. 7ನೇ ತಾರೀಕಿನ ದಿವಸ ಈ ಬಿಲ್ವಾರ್ಚನೆ ಮತ್ತು ಪ್ರವಚನ ಕಾರ್ಯಕ್ರಮ ಮಂಗಳಗೊಳ್ತದೆ.
ಎಂಟನೇ ತಾರೀಕಿನಿಂದ ಜಾತ್ರೆಯ ವಿಶೇಷ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಬೆಳಗ್ಗೆ 9 ಗಂಟೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ನಮ್ಮ ಡಾಕ್ಟರ್ ಎಸ್ ಎಸ್ ಗಣೇದವರ ನೇತೃತ್ವದಲ್ಲಿ ಹಲವಾರು ನುರಿತ ತಜ್ಞ ವೈದ್ಯರು, ಅದು ಕಣ್ಣಿಗೆ ಸಂಬಂಧಪಟ್ಟವರಾಗಿರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟಂಥವರಾಗಿರ್ಬೋದು, ಮಧುಮೇಹಕ್ಕೆ ಸಂಬಂಧಪಟ್ಟಂಥವರಾಗಿರ್ಬೋದು, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥವರಾಗಿರ್ಬೋದು, ಅನೇಕ ತಜ್ಞ ಡಾಕ್ಟರ್ ಬರ್ತಾರೆ. ಜೊತೆಗೆ ಸರ್, ನಮ್ಮ ಪ್ರಾಚೀನ ಪಾರಂಪರಿಕ ವೈದ್ಯದ ಪರಿಚಯನೂ ಜನರಿಗೆ ಆಗಬೇಕು, ಅದರ ಉಪಯೋಗವೂ ನಮ್ಮ ಜನರಿಗೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಹಾಸಗಾಮದ ಪ್ರಸಿದ್ಧ ನಾಡಿ ತಜ್ಞರಾಗಿರುವಂತಹ ಮನೀಷಾ ಬರೋ ಅವರು ಈ ವರ್ಷ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬರೋರಿದ್ದಾರೆ. ಕೆಲವು ರೋಗಗಳಿಗೆ ಇಂಗ್ಲೀಷ್ ಮೆಡಿಸಿನ್ನಲ್ಲಿ ಔಷಧ ಅದ, ಇನ್ನು ಕೆಲವು ರೋಗಗಳಿಗೆ ಇಂಗ್ಲೀಷ್ ಮೆಡಿಸಿನ್ನಲ್ಲಿ ಕೂಡ ಔಷಧ ಇಲ್ಲ, ಉಪಚಾರ ಇಲ್ಲ. ಅಂತಹ ರೋಗಗಳನ್ನು ಗುಣಪಡಿಸುವಂಥ ಶಕ್ತಿ ನಾಡಿ ತಜ್ಞರಿಗೆ ಮತ್ತು ಪಾರಂಪರಿಕ ವೈದ್ಯರಿಗೆ, ಆಯುರ್ವೇದ ತಜ್ಞರಿಗೆ ಇರ್ತದೆ. ಅದರ ಸದುಪಯೋಗವನ್ನು ನಮ್ಮ ಜನರಿಗೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವರನ್ನು ಈ ವರ್ಷದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಾವು ಜೋಡಿಸಿಕೊಂಡಿದ್ದೀವಿ. ಇನ್ನು ಪದ್ಧತಿಗೆ ಅನುಗುಣವಾಗಿ ಸಾಯಂಕಾಲ ಧರ್ಮಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಸಾರಿ ಅನೇಕ ಸಚಿವರನ್ನು ನಾವು ಆಮಂತ್ರಿಸಿದ್ದೆ. ಧರ್ಮಾದಾಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರು, ಆಮೇಲೆ ಎಸ್ ಎಸ್ ಮಲ್ಲಿಕಾರ್ಜುನ್ರವರು, ಆಮೇಲೆ ಶಿವರಾಜ್ ತಂಗಳಿಗೆಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರೆಲ್ಲ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ 8ನೇ ತಾರೀಕಿನ ಕಾರ್ಯಕ್ರಮಕ್ಕೆ. ಆಮೇಲೆ ಸ್ಥಳೀಯ ಈ ಭಾಗದ ರಾಜು ಕಾಗೆಯವರು, ಆಮೇಲೆ ಗಣೇಶ್ ಹುಕ್ಕೇರಿಯವರು, ಪ್ರಕಾಶ್ ಹುಕ್ಕೇರಿಯವರು, ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ 8ನೇ ತಾರೀಕಿನಲ್ಲಿ ಸೇರವರದ್ದಾರೆ. ಚಿಕ್ಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಧ್ಯಮದಲ್ಲಿ ಏರ್ಪಾಡು ಮಾಡ್ತಾ ಇದ್ದೀವಿ. ನಮ್ಮ ಜಾತ್ರೆ ಕಾರ್ಯಕ್ರಮ ಶುರುವಾಗೋದ ರಾತ್ರಿ ಹಂಗೆ ಹೆಚ್ಚಾಕೋತ ಬರ್ತಾರೆ, ನಮ್ಮ ಕಾರ್ಯಕ್ರಮ ಜೋರು ಹಾಕೋತಾವ ಜದ್ದಿ ಸೇರಂಗಿಲ್ಲ ನಮ್ಮ ಜನ, ಯಾಕಂದ್ರೆ ಎಲ್ಲ ಮುಗಿಸೇ ಬಂದು ಕಾರ್ಯಕ್ರಮದಲ್ಲಿ ಕೂಡುವಂಥ ವ್ಯವಸ್ಥೆ ಇರೋದ್ರಿಂದ ರಾತ್ರಿ 10, 11, 12 ತನಕನೂ ಕಾರ್ಯಕ್ರಮ ನಡೀತಿರ್ತಾವೆ. ಅದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಜೋಡಿಸಿಕೊಂಡಿದ್ದೀವಿ. ಅದೇ ರೀತಿ 9ನೇ ತಾರೀಕಿನ ದಿವಸನೂ ಅಮಾವಾಸ್ಯ ಅಭಿಷೇಕ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಭಕ್ತರು ಪ್ರವೇಶಿಸ್ಕೊಳ್ತಾರೆ. ಸಾಯಂಕಾಲ ಯಥಾರೀತಿ ಧರ್ಮ ಸಮಾರಂಭ ಮತ್ತು ನಗೆಯುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ವರ್ಷ ವಿಶೇಷವಾಗಿ ಪ್ರಾಣೇಶ್ ಅವರ ಗಂಗಾವತಿ ಪ್ರಾಣೇಶ್ ಅವರ ತಂಡ 9ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದೆ. ಆ ದಿವಸೂ ಅನೇಕ ರಾಜಕೀಯ ಮುಖಂಡರು, ಈ ಭಾಗದ ಮತ್ತು ಬೇರೆ ಬೇರೆ ಭಾಗದ ಅನೇಕ ಮುಖಂಡರು ಆಗಮಿಸಿರುತ್ತಾರೆ. ಮಂತೇಶ್ ಕೋಟಿಮಠರಾಗಿರ್ಬೋದು, ಜಿಲ್ಲೆ ದಂಪತಿಗಳವರಾಗಿರ್ಬೋದು, ಅವರೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಆಮೇಲೆ ಈ ಭಾಗದ ಪ್ರಸಿದ್ಧ ಗಾಯಕಿ ಮಹನ್ಯ ಗೌರವ್ ಪಾಟೀಲ್ ಅವರು 8ನೇ ತಾರೀಕಿನ ಕಾರ್ಯಕ್ರಮದಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅವರು ತಮ್ಮ ಉತ್ತಮವಾದ ಗೀತೆಗಳನ್ನು ಪ್ರದರ್ಶನ ಮಾಡುತ್ತಿದ್ದಾರೆ. ಒಂಬತ್ತನೇ ತಾರೀಕಿನ ದಿವಸ ಇನ್ನೊಂದು ವಿಶೇಷ ಅಂದರೆ ನಮ್ಮ ದೇಶದ ಜನರಿಗೆ ಭಾರತದಲ್ಲಿ ಏನೇನೈತೆ ಅನ್ನೋದೇ ಕೆಲವರು ಗೊತ್ತಿರಲ್ಲ. ಅದಕ್ಕೆ ಸಮಗ್ರ ಭಾರತವನ್ನು ಪರಿಚಯ ಮಾಡಿಕೊಡುವಂತಹ ಭಾರತ ದರ್ಶನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ 9ನೇ ತಾರೀಕಿನ ದಿವಸ ಆಯೋಜನೆ ಮಾಡಿದ್ದೇವೆ.
ಈ ಹಿಂದೆ ವಿದ್ಯಾನಂದ ಶೆಣೆ ಅಂತ ಹೇಳಿ ಮ್ಯಾಪ್ ಹಾಕೊಂಡು ಭಾರತ ದರ್ಶನವನ್ನ, ಭಾರತದ ವೈಶಿಷ್ಟ್ಯತೆಯನ್ನ, ಭಾರತದಲ್ಲಿರುವಂತಹ ವಿಶಿಷ್ಟ ಕ್ಷೇತ್ರಗಳನ್ನ ಪರಿಚಯ ಮಾಡಿಕೊಳ್ಳುವಂತ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಡ್ತಿದ್ರು. ಅದೇ ಘಾಟಿಯಲ್ಲಿ ಚಿಕ್ಕೋಡಿಯವರೇ ಆಗಿರುವಂತಹ ಶ್ರೀಕಾಂತ್ ಕುಲಕರ್ಣಿ ಅಂತ ಹೇಳಿ ಅವರು ಆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಈ ಸರಿ ಅವಕಾಶಗಳು ಕಲ್ಪಿಸಿಕೊಂಡಾಗ್ತಾ ಇದೆ. ಅಂದರೆ ಒಂದು ಕಡೆಗೆ ದೇಶ, ಒಂದು ಕಡೆಗೆ ಧರ್ಮ, ಆಮೇಲೆ ಮತ್ತೊಂದು ಕಡೆಗೆ ಮನರಂಜನೆ. ಆ ಮನರಂಜನೆ ಅತಿ ಕೆಳಮಟ್ಟಕ್ಕೆ ಹೋಗಿ ಜನರ ಮನಸ್ಸು ಕೆಡಿಸ್ಬಾರ್ದು. ಆ ನಿಟ್ಟಿನಲ್ಲಿ ಆ ಮನರಂಜನೆಯನ್ನು ಕೂಡ ಜೋಡಿಸಿಕೊಂಡು ಧರ್ಮ ಮತ್ತು ದೇಶದ ಸಂಸ್ಕೃತಿಯನ್ನು ನನ್ನ ಗಂಡ ತಿಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬರಲಾಗ್ತಾ ಇದೆ. ಸಾಮೂಹಿಕ ಅಯ್ಯಾಚಾರ ಮತ್ತು ಲಿಂಗಾಯತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಲಿಂಗ ದೀಕ್ಷೆ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನರು ಬರಬೇಕು, ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಇಟ್ಟುಕೊಂಡು ಕಳೆದ ಒಂದು ವಾರದಿಂದ ಹಳೆಯಡೂರು, ಯಡೂರು ಈ ಭಾಗದಲ್ಲಿ ಸ್ವತಃ ಜಗದ್ಗುರುಗಳೇ ಭಕ್ತರ ಮನೆ ಮನೆಗೆ ಪಾದಯಾತ್ರೆಯನ್ನು ಮಾಡಿ ದೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರೇರಣೆಯನ್ನು, ಧರ್ಮದ ಹಾದಿಯಲ್ಲಿ ನಡೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಡುವಂತಹ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೇವೆ. ಸುಮಾರು 500-600 ಜನ ಈಗಾಗಲೇ ದೀಕ್ಷಾ ತೆಗೆದುಕೊಳ್ಳೋದಕ್ಕೆ ತಮ್ಮ ಹೆಸರನ್ನು ಮತ್ತು ನೋಂದಾಯಿಸಿದ್ದಾರೆ. ಹೀಗೆ ವ್ಯಾಪಕವಾಗಿ ಲಿಂಗ ದೀಕ್ಷಾ ಆಚಾರ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಮಧ್ಯಾಹ್ನ 4 ಗಂಟೆಗೆ ಮಹಾರಥೋತ್ಸವ. ಈ ರಥೋತ್ಸವಕ್ಕೆ ಅನೇಕ ಮಠಾಧೀಶರು, ಅನೇಕ ಗಣ್ಯರು ಕೂಡ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ರಥೋತ್ಸವದ ಸಂದರ್ಭದಲ್ಲಿ ಭಕ್ತರು ಅತ್ಯಂತ ಜಾಗರೂಕತೆಯಿಂದ ಸಂಯಮದಿಂದ ವರ್ತಿಸಬೇಕು. ಯಾಕಂದ್ರೆ ನಮಗೆ ಅದನ್ನೆಲ್ಲ ಗೊತ್ತಿರುವಂತೆ ಜನ ಬಹಳ ಸೇರ್ತಾರೆ, ನಮ್ಮ ಹಾರಿಗೆ ಬಹಳ ಇಕ್ಕಿರ್ತದೆ. ಅದಕ್ಕೆ ಒಂದು ದೊಡ್ಡ ಗ್ರೌಂಡ್ ಇತ್ತು ಅಂದರೆ ಏನು ಸಮಸ್ಯೆ ಇರೋಂಗಿಲ್ಲ. ಆದರೆ ರೋಡ್ ಮೇಲೇ ರಥ ಚಲಿಸಬೇಕಾಗಿರೋದ್ರಿಂದ ಭಕ್ತರು ಆದಷ್ಟು ಸಂಯಮದಿಂದ ಜಾಗೃತಿಯಿಂದ ರಥೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಕರೆಯಿಸ್ತೀವಿ. ಆಮೇಲೆ ರಥೋತ್ಸವ ಮುಗಿದ ಮೇಲೆ ಸಾಯಂಕಾಲ 6 ಗಂಟೆಗೆ ಅನಿಲ್ ಕುಮಾರಸ್ವಾಮಿ ಅವರ ಕುರಿತ ಒಂದು ಸಿನಿಮಾ ಆಗಿದೆ, ನಿಮಗೆಲ್ಲ ಗೊತ್ತಿರಬೇಕು, ವಿರಾಟ್ಪುರ ವಿರಾಗಿ ಅಂತ ಹೇಳಿ. ಅದನ್ನು ಬಹಳ ಜನರಿಗೆ ನೋಡೋಕ್ಕಾಗಿಲ್ಲ ಮತ್ತು ಅದರದ್ದು ಪ್ರಚಾರವೂ ಚೆನ್ನಾಗಾಗಿಲ್ಲ. ಅದಕ್ಕೆ ಅವ್ರ ಕೊಡುಗೆ ನಮ್ಮ ಸಮಾಜಕ್ಕೆ ಏನಿದೆ, ಯಾವ ರೀತಿ ನಮ್ಮ ಜೀವನವನ್ನು ಸಾಗಿಸಿದ್ರು ಅನ್ನೋದು ಮುಂದಿನ ಪೀಳಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶವನ್ನು ಸಾರ್ವಜನಿಕವಾಗಿ ಆ ಸಿನಿಮಾ ಪ್ರದರ್ಶನ ಮಾಡುವಂಥ ಕಾರ್ಯಕ್ರಮ. ಅದರ ನಂತರ ಗ್ರಾಮ ಪಂಚಾಯತಿ ಆಶ್ರಯದಲ್ಲಿ ಒಂದು ಸಾಮಾಜಿಕ ನಾಟಕವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. 11ನೇ ತಾರೀಕು ಮನರಂಜನೆ ದೃಷ್ಟಿಯಿಂದ ಗ್ರಾಮ ಪಂಚಾಯತಿಯವರು ಸಾಯಂಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹೀಗೆ ಈಗಾಗಲೇ 3ನೇ ತಾರೀಕಿಂದ ಪ್ರಾರಂಭಗೊಂಡಿರುವಂಥ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು 11ನೇ ತಾರೀಕಿನವರೆಗೂ ಕೂಡ ನಡೆದುಕೊಂಡು ಸಂಪನ್ನಗೊಳ್ತಾವೆ ಎನ್ನುವಂಥ ಮಾಹಿತಿಯನ್ನು ನಾವು ಎಲ್ಲರ ಗಮನಕ್ಕೆ ತೆಗೆದುಕೊಂಡು ನಡೆಸ್ತಾ ಇದ್ದೇವೆ. ಈ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನಿಮ್ಮ ಪತ್ರಿಕೆಯಲ್ಲಿ, ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಿಸಿ ಎಲ್ರಿಗೂ ಕೂಡ ಮುಟ್ಟಿಸಬೇಕು ಅಂತ ಹೇಳಿ ಕರೆಯನ್ನು ಕೊಡ್ತಾ ಇದ್ದೇವೆ. ಫೆಬ್ರವರಿ 8ರಂದು ಬೆಳಗ್ಗೆ 9 ಗಂಟೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಮೈಂದರ್ಗಿಯ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ. ಚಿಕ್ಕೋಡಿ ಅಪರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ SS ಗಣೇತ್, ಸಾಂಗ್ಲಿಯ ಹೃದಯ ರೋಗ ತಜ್ಞ ಡಾಕ್ಟರ್ ಅಮೋಲ್ ಭೋಜಿ,
ಕಿವಿ ಮೂಗು ಗಂಟಲು ತಜ್ಞ ಡಾಕ್ಟರ್ ಸ್ವಪ್ನಿಲ್ ಕಾನಿರಿ, ಡಾಕ್ಟರ್ ಪದ್ಮಜೀತ್ ನಾಡಗೌಡ್ ಪಾಟೀಲ್, ಡಾಕ್ಟರ್ ಮನೀಷಾ ತಾಯಿ ಗುರವ್, ಡಾಕ್ಟರ್ ರಾಜ್ಕುಮಾರ್ ಹಿರೇಮಠ್, ಡಾಕ್ಟರ್ ಶರಣ್ ಹಳದ್, ಡಾಕ್ಟರ್ ಸುಧೀರ್ ಜಮಗಿ ಮುಂತಾದವರು ತಪಾಸಣೆ ನಡೆಸಲಿದ್ದಾರೆ. ಸಂಜೆ 6:30 ಧರ್ಮ ಜಾಗೃತಿ ಹಾಗೂ ಸಾಂಸ್ಕೃತಿಕ ಸಮಾರಂಭ ನಡೆಯಲಿದ್ದು ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಉದ್ಘಾಟಿಸುವರು. ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅಧ್ಯಕ್ಷತೆ ವಹಿಸುವರು. ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸಸ್ವರ ಸೂಕ್ತ ಸುಧಾ ಗ್ರಂಥ ಲೋಕಾರ್ಪಣೆ ಮಾಡುವರು. ನೆರೆ ಸಂತ್ರಸ್ತರಿಗೆ ಮನೆಗಳ ಹಸ್ತಾಂತರವನ್ನು ಸಚಿವ ಶಿವರಾಜ್ ತಂಗಡಗಿ ನೆರವೇರಿಸುವರು. ಮುಖ್ಯ ಅತಿಥಿಗಳಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಸದಲ್ಗಾ ಶಾಸಕ ಗಣೇಶ್ ಹುಕ್ಕೇರಿ ಆಗಮಿಸಲಿದ್ದಾರೆ. ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ, ಬೆಳ್ಳಂಕಿಯ ಶಿವಲಿಂಗ ಸ್ವಾಮೀಜಿ, ಬಾಗೋಜಿ ಕೊಪ್ಪದ ಮುರುಘೇಂದ್ರ ಸ್ವಾಮೀಜಿ, ಅಥಣಿಯ ಪ್ರಭು ಚನ್ನಬಸವ ಸ್ವಾಮೀಜಿ, ಸುರದೋಳಿಯ ಶಿವಾನಂದ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವರು. ಫೆಬ್ರವರಿ 9 ಸಂಜೆ 7 ಧರ್ಮ ಜಾಗೃತಿ ಸಮಾರೋಪ ಸಮಾರಂಭ ಹಾಗೂ ನಗೆ ಹಬ್ಬವನ್ನು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಉದ್ಘಾಟಿಸಲಿದ್ದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ಜಮಖಂಡಿ ಶಾಸಕ ಜಗದೀಶ್ ಗುಡುಗಂಟಿಮಠ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್, ಹನುಮಂತರಾಯ್ ಪಾಟೀಲ್ ಪಡಗಾನೂರ್ ಆಗಮಿಸುವರು. ಮುರುಗೋಡದ ನೀಲಕಂಠ ಸ್ವಾಮೀಜಿ, ಹುಕ್ಕೇರಿ ಗುರು ಶಾಂತೀಶ್ವರ ಮಠದ ಚಂದ್ರಶೇಖರ ಸ್ವಾಮೀಜಿ, ಮಲ್ಲಿಕಾರ್ಜುನ ಸ್ವಾಮೀಜಿ, ಅಭಿನವ ಪುಂಡಲಿಂಗ ಮಹಾರಾಜರು, ಶಿವಲಿಂಗ ಸ್ವಾಮೀಜಿ, ಶೇಗುಂಶಿಯ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ನಂತರದಲ್ಲಿ ಗಂಗಾವತಿ ಪ್ರಾಣೇಶ್, ಬಸವರಾಜ್ ಮಹಾಮಣಿ, ನರಸಿಂಹ ಜೋಶಿ ಅವರಿಂದ ನಗೆ ಹಬ್ಬ ಜರುಗಲಿದೆ. ಫೆಬ್ರವರಿ 10 ಸಂಜೆ 4 ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಅವರ ಸಾನ್ನಿಧ್ಯದಲ್ಲಿ ನಡೆಯುವ ರಥೋತ್ಸವಕ್ಕೆ ಚಂದರಕಿ ಹಿರೇಮಠದ ವೀರಭದ್ರ ಶಿವಾಚಾರ್ಯ ಚಾಲನೆ ನೀಡುವರು. ಸಂಜೆ 6:30 ಹಾನಗಲ್ ಕುಮಾರೇಶ್ವರ ಜೀವನಾಧಾರಿತ ವಿರಾಟಪುರದ ವಿರಾಗಿ ಸಿನಿಮಾ ಪ್ರದರ್ಶನ ಮಾಡಲಾಗುವುದು. ಸಂಜೆ 7 ಸಾಮೂಹಿಕ ಅಯ್ಯಾಚಾರ ಮತ್ತು ಲಿಂಗದೀಕ್ಷೆ ನಡೆಯಲಿದೆ ಎಂದು ಯಡೂರ್ ವೀರಭದ್ರೇಶ್ವರ ವಿಶಾಲಿ ಜಾತ್ರಾ ಸಮಿತಿ ಹಾಗೂ ಕಾಡಸಿದ್ದೇಶ್ವರ ಮಠ ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಶಾಲಿ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಉತ್ತಮವಾಗಿ ಇವತ್ತಿನ ಈ ವೇದಿಕೆ ಮೇಲೆ ಆಶೀರ್ವಾದಂತಹ ಡಾಕ್ಟರ್ ಚಂದ್ರಶೇಖರರಾಮ್ ಪಂಡಿತಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಾತ್ರಿಗೆ ಸಂಸ್ಥೆ, ಅದೇ ರೀತಿ ಜಮಖಂಡಿ ಶ್ರೀಗಳ ಪಾದಗಳು ಕೂಡ ಸಾಷ್ಟಾ ನಮಸ್ಕಾರ ಸಂಸ್ಥೆ, ಅಂಬಿಕಾನಂದ ಶ್ರೀಗಳ ಪಾದಗಳು ಕೂಡ ಸಾಷ್ಟಾ ನಮಸ್ಕಾರ ಸಂಸ್ಥೆ, ಅದೇ ರೀತಿ ಉತ್ತರಾಧಿಕಾರಿ ಆದಂತಹ ಶ್ರೀಗಳ ಪಾದಗಳು ಕೂಡ ಸಾಷ್ಟಾ ನಮಸ್ಕಾರ ಸಂಸ್ಥೆ. ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಗದ್ಗುರುವನ್ನು ನಾನು ಸಮಸ್ತ ಸಮ್ಮೇಳನ ಭಾವಿಗಳಿಗೆ ಹಾರ್ದಿಕವಾಗಿ ಸ್ವಾಗತ ತಿಳಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿ ಶ್ರೀಗಳ ಜಮಖಂಡಿ ಶ್ರೀಗಳನ್ನು, ಅಂಕಾನಗರ ಶ್ರೀಗಳನ್ನು ಹಾಗೂ ಉತ್ತರಾಧಿಕಾರ ಶ್ರೀಗಳನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ಸಮಸ್ತ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಕೂಡ ಮಾಧ್ಯಮದವರು ಕೂಡ ನಾನು ಹಾರ್ದಿಕವಾಗಿ ಶ್ರೀಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಈ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಜಗದ್ಗುರು ನರೇಶ್ವರ. ಪಂಚ್ ನ್ಯೂಸ್ಗಾಗಿ ಯಡೂರ್ದಿಂದ ತಾತಾ ಸಾಬ್ ಕಾಮತ್.